ಟ್ರಕ್ ಟರ್ಮಿನಲ್ ಮಾಡೋ ಉದ್ದೇಶಕ್ಕೋಸ್ಕರ ನಿಮ್ಮ ಹೆಸರು ಇಟ್ಟಿದೀವಿ ಅಂತ ಹೇಳಿ ಕಮೆಂಟ್ ಕೊಟ್ಟಿದ್ದಾರೆ. ಅದು ಫೆಬ್ರವರಿಯಿಂದಲೇ ಬಂದಿದೆ ಸರ್. ಹಿಂದೆ ಯೂನಿವರ್ಸಿಟಿ ರಜೆ ಕೊಟ್ಟಿದ್ರೆ ಅಲ್ಲ, ಅದು ನಮ್ಗೆ ಡಿಸಿಯವರು ನಮ್ಗೆ ಆದೇಶ ಕೊಡ್ತಾರೆ. ನೀನು ಅದಕ್ಕೆ ಗೌರ್ಮೆಂಟ್ ಬರಬೇಕಲ್ಲ ಸರ್. ನಾವು ಇವರೇ ಕೊಟ್ಟಮೇಲೆ ನಾವು ಇರಲಿ ಅಲ್ಲ, ಬರೀಬೇಕು. ಬಟ್ ಲೈಸೆನ್ಸ್ ಎತ್ತಗಳಿಲ್ಲ, ಲೈಸೆನ್ಸ್ ಇಲ್ಲವರೆಗೂ ಬಂದಿಲ್ಲ ಸರ್. ನೀನು ದರ ನೀನು ದರ ದರ ಮೆಸೇಜ್ ಬಿಟ್ಟು ನೀನೇ ಅವನು ಸರ್. ಸರ್ ಇಲ್ಲ, ನೀನು ಯುವ ಕೆಲಸದಲ್ಲಿ ಇದೆಯಾ? ನೀನು ಸರ್ ಗಣಿತ ಡಾಕ್ಟರ್ ಆಗಿದೆಯಾ? ನೀನು ಇಲ್ಲ ಸರ್ ಹೇಳ್ತೀನಿ. ನೀನು ಯಾವ ಅವ್ರು ಯಾವ ಕರೆಯ ಡಿಸಿ ಕರೀರಿ ಡಿಸಿ? ನೀನು ಗಣಿತ ಡಾಕ್ಟರ್ ಸರ್. ನಾನು ತಂದು ಹಾಕಿರೋ ನಿನ್ನ ನನಗೆ ಇಂಜೆಕ್ಷನ್ ಕೊಡೋದು ನೀನು, ನಿನಗೇನು ಗೊತ್ತೈತೆ? ಎಲ್ಲ ಇದನ್ನ ಮಾಡೋಕ್ಕೋಸ್ಕರ ಹೆಣ್ಮಕ್ಳು ತ ಕಾಲೇಜ್ ಇದಾಕ ಬಿಟ್ಟವ್ರು ನಿನ್ನ. ನನ್ನ ಕೈಲಿ ನೆನ್ನೆ ಹೇಳಿದೆ ಡಿ ಸಿ, ನಾನೇನ್ ಮಾಡಲಿ ಸರ್ ಡಿ ಸಿ ಅನ್ನಾಡಿಸ್ತಾವ್ರೆ. ಡಿ ಸಿ ಮನೆ ನುಗ್ಗು ಅಂತಾರೆ, ನುಗ್ತೀಯ? ನೀ ಡಿ ಸಿ ಮನೆ ನುಗ್ಗು ಅಂತಾರೆ, ನುಗ್ಗು. ನೀನು ಹೇಳ್ತೀನಿ, ನೆನ್ನೆ ಏನ್ ಹೇಳಿದೆ ನೀನು? ಪಂಚಾಯತ್ ನಾನು ಲೈಸೆನ್ಸ್ ಕೊಡ್ಬೇಕು ಸರ್, ಲೈಸೆನ್ಸ್ ತಗೊಂಡ್ರೆ ಕಟ್ತವ್ರು ಇವ್ರು ಅಂತ ಹೇಳಿ. ಯಾವ್ದೇ ಬಿಲ್ಡಿಂಗ್ ನಿಮ್ ಪಂಚಾಯತ್ ಲೈಸೆನ್ಸ್ ಇದ್ದಾರೆ ಕೊಡಕ್ಕೆ ನಿಮ್ಗೆ ಯಾವ ಅಧಿಕಾರ ಇಲ್ಲ ಸರ್? ಲೈಸೆನ್ಸ್ ತಗೊಳೋದನ್ನ ಕಟ್ಟಕ್ ಆಗದೇ ಇಲ್ಲ. ಅವ್ರಿಗೆ ಅಪ್ಲೈನೆ ಮಾಡಿಲ್ಲ. ಮತ್ತೆ ಹೆಂಗ್ ಕೂಡ ಕೊಟ್ಟಿದ್ದೀನಿ ಸರ್? ಈಗ ಅವ್ರು ನಿಮ್ಮ ಟ್ರಸ್ಟ್ ಕೆಲಸ ಹೇಳ್ತೀನಿ ಸರ್. ಸರ್ ಇಲ್ಲಿಂದ ಆದೇಶ ಆದ್ಮೇಲೆ ನಮ್ಗೆ ಸರ್ವೇವರಿಗೆ ಬರ್ದಿದ್ದೀನಿ, ಬೌಂಡ್ರಿ ಫಿಕ್ಸ್ ಮಾಡ್ಕೊಡಿ ಅಂತ ಬರ್ದಿದ್ದೀನಿ. ಅವರು ಬೌಂಡ್ರಿ ಫಿಕ್ಸ್ ಮಾಡ್ಕೊಟ್ಟಿದ್ದಾರೆ ಸರ್ವೇವರು. ಜಸ್ಟ್ ಏನು ಅಭಿವೃದ್ಧಿ ಚಟುವಟಿಕೆ ಮಾಡಕ್ಕೆ ಅನುಮೋದನೆ ಮಾತ್ರ ನೀಡಿದೀನಿ, ಬಟ್ ಲೈಸೆನ್ಸ್ ತಗೊಳ್ಳಬೇಕು. ಸರ್ ಒಳಗಡೆ ಏನಾದ್ರು ಸ್ಟ್ರಕ್ಚರ್ ಏನಾದ್ರು ಮಾಡ್ಬೇಕು ಅನ್ನಂಗಿದ್ರೆ ಅವರು ನಮ್ಗೆ ಬ್ಲೂ ಪ್ರಿಂಟ್ ಕೊಡ್ಬೇಕು. ಅದನ್ನ ಅವ್ರು ಕೊಟ್ಟೇ ಇಲ್ಲ. ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟು ನೀನು ಹುಡುಗಿನ ಎದುರಿಸ್ಬಿಟ್ಟು ಬರೀ ಬೌಂಡ್ರಿ ಫಿಕ್ಸ್ ಮಾಡ್ತಾರೆ ಅಷ್ಟೇ ಸರ್. ಅಲ್ಲಿ ಯಾರು ಪ್ರೈವೇಟ್, ನೀನ್ ಯಾವ ಪ್ರೈವೇಟ್ ಅಂದ್ರೆ ಆ ಡಿಸಿ ಕರೀರಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.